ನಿನ್ನ ಹೆಸರೇನಮ್ಮ? ವೀಣಾ. ವೀಣಾ, ವೆರಿ ನೈಸ್. ನೈಸು ಇಲ್ಲ ಐಸು ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಸರ್. ಎಸ್ ಎಸ್ ಎಸ್. ಅರವಿಂದ. ಭಾಸ್ಕರ್. ಎಸ್ ಸರ್. ತೇಜ. ಎಸ್ ಸರ್. ಅರುಣ್. ಎಸ್ ಸರ್. ಸುರೇಶ್. ಎಸ್ ಸರ್. ಸಿದ್ದರಾಮ. ಎಸ್ ಸರ್. ರಮೇಶ್. ಪ್ರೆಸೆಂಟ್ ಸರ್. ಗುಂಡಾ ಬಂದಿದ್ದೇನ್ ಗುರುಗಳೇ. ನಾಗೇಂದ್ರ. ಇವತ್ತು ತಾನೇ ಬಂದಿದ್ಯಾ? ನಮ್ ಕಾಲೇಜಲ್ಲಿ ಇನ್ನೂ ಬೇಕಾದಷ್ಟಿದೆ. ಅವರೆಲ್ಲ ಕಾಲೇಜಿಗೆ ಬರಲ್ವಾ? ಕಾಲೇಜಿಗೆ ಬರಲ್ಲ, ಅಟೆಂಡೆನ್ಸ್ ಬೀಳುತ್ತೆ, ಎಕ್ಸಾಮ್ ಬರೆಯಲ್ಲ, ರ್ಯಾಂಕ್ ಬರ್ತಾರೆ. ಈಗ ಅವರೆಲ್ಲ ಎಲ್ಲಿದ್ದಾರೆ ನೋಡಿ? ನನ್ನ ಟೈಮ್ ಇಲ್ಲ ರೀ. ಸೆಂಟ್ರಲ್ಲಿರೋ ಪ್ರಾಬ್ಲಮ್ ನಿಮ್ಗೆ ಗೊತ್ತೇ ಇದೆ. ಇನ್ನೊಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಬಹುಮತ ಸಾಬೀತು ಮಾಡಬೇಕು. ಆಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಗತಿ ಏನು? ಅದಕ್ಕೆ ನಮ್ಮ ಪೊಸಿಷನ್ಗೋಸ್ಕರ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ನಾಯಕರನ್ನ ಸೇರಿಸಿ ಒಂದು ಸೆಲ್ಯುಲಾರ್ ಗೌರ್ಮೆಂಟ್ ರಚಿಸಬೇಕು ಅಂತ ಹೊರಟಿದ್ದಾರೆ ನಮ್ಮ ಮಂತ್ರಿಗಳು. ಯಾವ ಗೌರ್ಮೆಂಟ್ನ ರಚಿಸಕ್ ಹೊರಟಿದ್ದಾರೆ? ಅದೇ ಸೆಲ್ಯುಲಾರ್ ಗೌರ್ಮೆಂಟ್. ಅಯ್ಯೋ ಹಾಲ್ಕ, ನನ್ನ ಮಗನೇ, ನಾನೇ ಹಾಡ್ ಕಸ್ಬಿ ನನ್ನ ಮಗ, ನನಗೆ ನೀನೊಬ್ಬ ದಡ್ ಕಸ್ಬಿ ನನ್ನ ಮಗ. ಸೆಲ್ಯುಲಾರ್ ಗೌರ್ಮೆಂಟ್ ಅಲ್ವೋ ಸೆಕ್ಯುಲಾರ್ ಗೌರ್ಮೆಂಟ್. ಸೆಲ್ಯುಲಾರ್ ಅಂದ್ರೆ? ಸೆಲ್ಯುಲಾರ್ ಅಂದ್ರೆ ಇದು. ಸೆಕ್ಯುಲಾರ್ ಅಂದ್ರೆ? ಸೆಕ್ಯುಲಾರ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋದು. ಏನ ಸರ್ಕಾರನ? ಅಲ್ಲ ಸರ್, ಕಳ್ಳು ಬಟ್ಟಿ ಮಾರ್ತಿದ್ ನೀವು, ಅದನ್ನೇ ಜನಗಳ ಕುಡಿಸಿ ಮಂತ್ರಿ ಆಗ್ಬಿಟ್ರಿ. ಈ ಇಂಗ್ಲಿಷ್ ಯಾಕೆ ಕಲ್ತ್ರಿ? ನನ್ನ ಮಗಳನ್ನ ಕಾನ್ವೆಂಟ್ನಲ್ಲಿ ಓದ್ತಿದ್ನಲ್ಲೋ, ಅವಳ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಕಲ್ತ್ಕೊಂಡೆ. ಹಲೋ, ಗೃಹ ಮಂತ್ರಿ ಕಳ್ಳಬಟ್ಟಿ ಪಿ ಎ ಸ್ಪೀಕಿಂಗ್. ಜಾಗ ಹೋದ್ರೆ ಎಗರ ಬಿದ್ದು ಸತ್ತೋಗ್ಬೇಕು ನಾನು ಮಗನೇ. ಯಾಕೆ ಸರ್? ಕಳ್ಳಬಟ್ಟಿ ಅಲ್ವೋ ಕಡಪಟ್ಟಿ. ಹಲೋ, ಹೋಮ್ ಮಿನಿಸ್ಟರ್ ಕಡಪಟ್ಟಿ ಸ್ಪೀಕಿಂಗ್. ನಾನು ಡಿಡಿ ಕೆ. ಅರೆ ನಮಸ್ಕಾರ ರೀ ಮಾರಾಯ್ರೆ. ನೀವು ಕಳಿಸಿದ ಸ್ಕಾಚು, ಜೊತೆಗೆ ಬಂದ ಬ್ರೋಚು, ಆಹಾ ಎಳೆ ನಿಂಬೆ ಪೀಚು, ಸೂಪರ್ ಐತ್ರಿ ಸೂಪರ್. ನನಗೊಂದು ಕೆಲಸ ಆಗ್ಬೇಕು. ಹೇಳ್ರಿ ಮತ್ತೆ? ಅದಕ್ಕೆ ಅಲ್ವಾ ನಾನು ಮಂತ್ರಿ ಆಗಿರೋದು. ನಮ್ಮ ಬ್ರೌನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಇವನ ಅಲ್ರಿ, ನಿಮ್ಮ ಜನನ ಮುಟ್ಟೋಕೆ ಹೇಗೆ ಮಂತ್ರಿ ಪೊಲೀಸ್ನವ್ರಿಗೆ ಧೈರ್ಯ? ನಮ್ಮ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಹೇಳಿಟ್ಟಿರಿ. ಆ ಸರಿ ಆಯ್ತು ಬಿಡಿ, ನಾನು ಡಿ ಸಿ ಪಿಗೆ ಫೋನ್ ಮಾಡಿ ಆ ಬ್ರೌನ್ನ ಹೊರಗಡೆ ಬಿಡಕ್ಕೆ ಏರ್ಪಾಡು ಮಾಡ್ತೀನಿ. ಓಕೆ ಸರ್. ನೀವೇ ಪೊಲೀಸ್ನವ್ರಿಗೆ ಪವರ್ ಕೊಟ್ಟು ನೀವೇ ಬಿಡಿಸ್ತೀನಿ ಹೇಳ್ತಾ ಇದ್ದೀರಲ್ಲ. ನೋಡಯ್ಯ ಅಚ್ಯುತ, ನಾನು ಈ ಪವರ್ಗೆ ಬರಕ್ಕೆ ಯಾರು ಸಹಾಯ ಮಾಡಿದಾರೋ ಅವ್ರ ಕ್ಷೇಮನೇ ನನಗೆ ಮುಖ್ಯ. ಡ್ಯಾಡಿ, ಬರೀ ಊರವ್ರ ಕ್ಷೇಮನೇ ವಿಚಾರಿಸ್ತಾ ಇದ್ದೀರಲ್ಲ, ನಿಮ್ಮ ಸ್ವಂತ ಮಗಳ ಬಗ್ಗೆ ಸ್ವಲ್ಪ ಏನಾದರೂ ಚಿಂತೆ ಇದೆಯಾ? ಅಯ್ಯಯ್ಯೋ ಸ್ವಲ್ಪ ಏನಮ್ಮ, ಪೂರ ನಿನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀನಿ. ಈಗೇನಾಗ್ಬೇಕು ಹೇಳು. ನನಗೆ ಅರ್ಜೆಂಟ್ ಆಗಿ ಮದುವೆ ಆಗಬೇಕು. ಕೂಸಿಲ್ದೆ ಕುಲಾವಿ ಒಲಿಸ್ತರು ಅನ್ನೋ ಹಾಗೆ ಗಂಡೆ ಇಲ್ಲದೆ ಮದುವೆ ಆಗಮ ಮಾಡೋದು? ಅದು ಹೇಳು. ಅಲ್ಲಮ್ಮ, ನಿನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ನೀನು ಯಾರನ್ನಾದರೂ ಸೆಲೆಕ್ಟ್ ಮಾಡ್ಕೋ, ಯಾರನ್ನಾದರೂ ಲವ್ ಮಾಡು, ಆದರೆ ಮದುವೆ ಮಾತ್ರ ನನ್ನ ಮುಂದೆನೇ ಆಗಬೇಕು, ತಿಳೀತಾ? ಡ್ಯಾಡಿ, ಹುಡುಗನ ಸೆಲೆಕ್ಟ್ ಮಾಡಾಯ್ತು, ಲವ್ ಮಾಡಾಯ್ತು, ಆದ್ರೆ ಮದುವೆದೇ ಪ್ರಾಬ್ಲಮ್ ಡ್ಯಾಡಿ. ಯಾಕಮ್ಮ, ನನ್ನ ಮುಂದೆ ಮದುವೆ ಆಗೋದು ಬೇಡ ಅಂತನಾ? ಅಲ್ಲ, ನಿಮ್ಮನ್ನೇ ಬೇಡ ಅಂತ ಇದ್ದಾರೆ. ಅಚ್ಯುತ, ಇದೇನೋ ಇದು, ಹೆಣ್ಣೆ ತಪ್ಪನ್ನೇ ಮದುವೆಗೆ ಬೇಡ ಅಂತಾನಲ್ಲೋ. ನಿಮ್ಮನ್ನ ಕಟ್ಕೊಂಡು ಅವ್ನು ಕೋಲಾಟಾಡ್ಬೇಕಾಗಿತ್ತೆ, ಅವನು ಬೇಕಾಗಿರೋದು ಹುಡುಗಿ. ಆಹಾ, ನನಗನ್ನಿಸ್ತಾ ಇದೆ ನನ್ನ ಮಗಳೇನಾದ್ರೂ ಅಪೋಸಿಷನ್ ಲೀಡರ್ ಮಗನ್ನೇನಾದ್ರೂ ಲವ್ ಮಾಡ್ತಿದ್ದಾಳ ಅಂತ. ಡ್ಯಾಡಿ, ನನ್ ಲವ್ ಮಾಡಿರೋನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಜೆಂಟಲ್ಮ್ಯಾನ್, ಆಂಗ್ರಿ ಮ್ಯಾನ್ ಅಂಡ್ ಹೇ ಮ್ಯಾನ್. ಡ್ಯಾಡಿ, ಏನ್ ಸರ್ ಇದು, ನಿಮ್ ಮಗಳು ನಾಲ್ಕು ಜನನ ಲವ್ ಮಾಡ್ದಾಗಿದೆ? ಈರಯ್ಯ ನೋಡಮ್ಮ, ನಿನಗೆ ನನ್ನಂತ ಅಪ್ಪ ಸಿಗೋದು ಕಷ್ಟ. ನೀನ್ ಯಾರನ್ನಾದ್ರೂ ಲವ್ ಮಾಡು, ಆದ್ರೆ ಒಬ್ಬನ ಮಾತ್ರ ಮನೆ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ದಾರಿಲಿ ಹೋಗೋ ದಾಸೇನ ಬೇಕಾದ್ರೂ ನೀನ್ ಕರ್ಕೊಂಡು ಬಾ, ಅವನ್ನೇ ನಿನಗೆ ಕೊಟ್ಟು ದೇವಸ್ಥಾನದಲ್ಲಿ ಇಟ್ಟು ಮದುವೆ ಮುಗಿಸ್ಬಿಡ್ತೀನಿ. ಹ, ಒಬ್ಬ ಮಿನಿಸ್ಟ್ರು ಸಿಂಪಲ್ ಮ್ಯಾರೇಜ್ ಮಾಡ್ದ ಅಂತ ಪಬ್ಲಿಕ್ ನಲ್ಲಿ ಸಿಂಪತಿ ಗೇನ್ ಮಾಡ್ಬಿಡ್ತೀನಿ. ನಿಮಗೂ ಮದುವೆ ಆದಾಗ ಆಯ್ತು, ನನಗೂ ಪೊಲಿಟಿಕಲ್ ಲಾಭ ಸಿಕ್ಕದಾಗ ಆಯ್ತು. ಏನಂತೀಯಾ? ಡ್ಯಾಡಿ, ಅವ್ರಿಗೆ ಕರ್ಕೊಂಡು ಬರ್ತೀನಿ. ಡ್ಯಾಡಿ, ಕರ್ಕೊಂಡು ಬರ್ತೀಯಾ? ಒಬ್ಬನ ಮಾತ್ರ ಕರ್ಕೊಂಡು ಬರ್ಬೇಕು. ಅಚ್ಯುತ, ಹೆಂಗಿದ್ಯೋ ನನ್ನ ತಲೆ? ಎಷ್ಟೇ ಆದ್ರೂ ಕಳ್ಳ ಬಟ್ಟಿ ತಲೆ ಅಲ್ವೇ. ಮಹಾಬಲ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಹುಡ್ಕೊಂಡು ಒಬ್ರು ವಿಐಪಿ ಬರ್ತಾರೆ, ಮರ್ಯಾದೆ ಕೂರಿಸಿ ಕಾಫಿ ಗಿಫಿ ಕೊಡು. ಸರಿ ಅಣ್ಣ. ಸಾರ್, ಸಾರ್, ಯಾರು? ನಮಸ್ಕಾರ ಸರ್. ನಮಸ್ಕಾರ. ನಡೀರಿ ಒಳಗಡೆ, ಇಲ್ಲೇ ಕೂತ್ಕೋತೀನಿ. ಅಯ್ಯೋಯ್ಯೋಯ್ಯೋ, ಶಾಂತಂ ಪಾಪಂ, ಶಾಂತಂ ಪಾಪಂ, ನೀವು ಇಲ್ಲೇ ಕೂತ್ಕೊಂಡ್ರೆ ಅಣ್ಣ ನನಗೆ ಹೊಡೀತಾರೆ. ನಡಿ ಐ ಪೆಟ್ಟಿಗೆ ಕೂತ್ಕೊಳ್ಳಿ.
ಯಜಮಾನ್ ಕರೆಯರೆ. ಅಯ್ಯೋ ಅಯ್ಯೋ ಅಯ್ಯೋ, ತಾವು ನೆಲದ ಮೇಲೆ ಕೂತ್ಕೊಳ್ಳೋದು ಸರ್, ತಾವು ದೊಡ್ಡವರು, ಧನಿಕರು, ದೇವರ ಸಮಾನ. ಅಯ್ಯೋ ಅಯ್ಯೋ, ಅಲ್ಲ ನಲ್ಲ ಬಿಡ್ತಾರ, ಬನ್ನಿ ಸರ್, ಕೂತ್ಕೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಏನ್ ತಗೋದ್ರಿ, ಕಾಫಿ, ಟೀ, ಹಾಲು, ಆರ್ಲಿಕ್ಸ್, ಬೋರ್ ಬಿಟ್ಟ ತಂದು ಸ್ಟ್ರೈಟ್. ಒಂದ್ ನಿಮಿಷ ಬರ್ತೀನಿ, ಬನ್ನಿ ಬನ್ನಿ. ಸರ್ ತಗೊಳ್ಳಿ, ಬೇಡ. ಅಯ್ಯೋ ನೀವು ಕುಡಿಲಿಲ್ಲ ಅಂದ್ರೆ ಅಣ್ಣ ನನಗೆ ಬೈತಾರೆ. ತಗೊಳ್ಳಿ. ಬೋರ್ನ್ವಿಟಾ ಚೆನ್ನಾಗಿದೆ. ಅದು ಬೋರ್ನ್ವಿಟಾ ಅಲ್ಲ, ಬೂಸ್ಟು. ಮಾಬಲ 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 ಅಣ್ಣ ಬಂದೆ. ನೀವು ಇರ್ತಾ ಇರಿ, ನೀವು ಕುಡಿತಾ ಇರಿ, ನಾ ಬಂದೆ. ಅಣ್ಣ ನೀವು ಹೇಳ್ದಂಗೆ ಯಾರೋ ಪೆಟ್ಟಿಗೆ ಸಮೇತ ಬಂದಿದ್ದಾರೆ. ಕಾಫಿ ಕೊಟ್ಟಿಯಾ? ಕೊಟ್ಟೆಣ. ಯಾರೋ ಪಾರ್ಟಿ ಫಂಡ್ ಅವ್ರು ಇರಬೇಕು. ಸರಿ ಹೋಗ, ಪಟ್ಟಿಗೆ ತಗೊಂಡ್ ಬಾ. ಸರಿ ಕೇಳಿದ್ದಾರೆ. ನನ್ ಲಕ್ಷ್ಮಿ ನಾನು ಕೊಡಲ್ಲ. ಲಕ್ಷ್ಮೀನ ಅಣ್ಣ ತರ? ಅಯ್ಯೋ ನಾನು ಕೊಡಲ್ಲ, ನಾನು ಬರ್ತೀನಿ. ಅಣ್ಣ ಅವರು ನನ್ನ ಕೈಲಿ ಪೆಟ್ಟಿಗೆ ಕೊಡಲ್ವಂತೆ, ಅವರು ಜೊತೆಗೆ ಬರ್ತಾರಂತೆ. ಸರಿ ಒಳಗೆ ಕಳಿಸು. ಸರಿ ಅಣ್ಣ. ಅಣ್ಣ ಒಳಗಡೆ ಕರೀತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ರಿ. ಮಾಬಲ ನೀ ನಡಿಯಚ್ಚ, ನಡಿಯ ಹೋಗ. ಐ ಪಗ ಹೊರಗೆ ತುಂಬಾ ಚೆನ್ನಾಗಿತ್ತು. ಮೊದಲನೇ ಸಾರಿ ನೀವು ನಮ್ಮನ್ನ ಒಳಗೆ ಕರೆದಿದ್ದೀರಾ. ಇಲ್ಲ ರೀ, ಇಂಥವೆಲ್ಲ ಹೊರಗೆ ಮಾಡಬಾರ್ದು, ಒಳಗೆ ನಡಿಬೇಕು, ಕಣ್ಣು ಬೀಳುತ್ತೆ. ತಗಿರಿ ತಗಿರಿ. ಅಮ್ಮ ಲಕ್ಷ್ಮಿ, ನಿನಗೆ ಈ ವೇಷ ಬೇರೆನಾ? ಇವತ್ ನಾನು ಬರ್ತದೆ ಸರ್, ಎತ್ತಡ ಆಗೋಗ್ಬಿಡುತ್ತೆ. ಸಮಾನ ಬೆಳಿಗ್ಗೆ ಬೆಳಿಗ್ಗೆ ಯಾರ ಮುಖ ನೋಡ್ನಪ್ಪ? ಅಯ್ಯೋ ಮಾಮಲ ಅಣ್ಣ ಯಾರು ಅಂತ ಕೇಳದೆ ಮಾಡಿದೆ ಒಳಗಡೆ ಬಿಡ್ತೀಯಲ್ಲ. ನನ್ಗೆ ಮಾಡಿಸ್ತೀಯ, ಸಿಕ್ಕು ನನ್ನ ಬಗ್ಗೆ ಮಾಡ್ತೀನಿ. ಮತ್ತೆ ಮತ್ತೆ ಬರಲಿ ಈ ಶುಭ ದಿನವು ನಿಮಗೆ. ಥ್ಯಾಂಕ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಶುಭ ಕೋರ್ತಾ ಇರೋ ನೀವು, ಯಾವಾಗ ಮದುವೆ ಮಾಡ್ಕೊತೀರಾ ಹೇಳಿ. ನೀವು ರೆಡಿ ಅಂದ್ರೆ ಹಾರನು ರೆಡಿ. ಮದುವೆಯೈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಈ ಹರುಷ ಇರಲಿ ನೂರು ವರುಷ. ಏ ಹರ್ಷವಾಗ ವಿರಸ ಯಾಕೆ? ಕಮ್ ಆನ್ ಟೇಕ್ ಇಟ್. ಥ್ಯಾಂಕ್ ಯು. ಇವ್ರು ಯಾರು ಅಂತ ನಿಮ್ಗೆಲ್ಲ ಸರ್ಪ್ರೈಸ್ ಆಗಿರ್ಬೇಕಲ್ಲ. ಡೋಂಟ್ ವರಿ, ಐ ವಿಲ್ ಟೆಲ್ ಯು. ಹಿ ಇಸ್ ಮೈ ಫ್ರೆಂಡ್ ಮಿಸ್ಟರ್ ಭಾರತ್, ಅಂಡ್ ದಿಸ್ ಇಸ್ ಗಾಯತ್ರಿ ಮೈ ಫ್ರೆಂಡ್, ಹಿ ಇಸ್ ಅವರ್ ಹಸ್ಬೆಂಡ್ ಯುವರಾಜ್, ಅಂಡ್ ದಿಸ್ ಇಸ್ ಮಿಸ್ಟರ್ ಶಕ್ತಿ ಮೈ ಮಾಜಿ ಲವರ್. ಹಾಯ್ ಮಾಜಿ, ಆಜ್ ಮೇರಾ ಹಮಾರೆ ದೋಸ್ತಿ ಹಾತ್ ಮಿಲಾ. ಸ್ಟಾಪ್ ಇಟ್ ಅಂಜು. ಸಮಾಧಾನ ಮಾಡು, ನೀವು ಸುಮ್ಮನಿರಿ. ಅಂಜು ಸಾಕ್ ಮಾಡಿ ನಿನ್ ತಮಾಷೆನ. ಶಕ್ತಿ ನೀವೇನು ಬೇಜಾರು ಮಾಡ್ಕೋಬೇಡಿ, ಇವನು ನನ್ನ ಅಣ್ಣ. ಹಲೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಎಸ್, ಡ್ರಗ್ ಪೆಡ್ಲಿಂಗ್ ನಲ್ಲಿ ಇವನು ಸಹಾಯ ಮಾಡ್ತಿದ್ದಾನೆ ಅಂತ ಸಸ್ಪೆಕ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬಿಟ್ರು. ಸಿನ್ಸಿಯರ್ ಆಗಿ ದುಡಿದಿದ್ದ ಇವನಿಗೆ ಈಗ ಆಯ್ತಲ್ಲ ಅಂತ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಕುಡಿಯೋದ್ ಬಿಟ್ಮೇಲೆನೆ ನನ್ ತಂಗಿ ನನ್ ಮನೆಗ್ ಬಾ ಅಂತ ಒಂದ್ ಕಂಡೀಷನ್ ಹಾಕಿದ್ಲು. ಅಷ್ಟ ಹೇಳಿದ್ರು ಕುಡ್ಕೊಂಡು ಯಾಕೆ ಮನೆಗ್ ಬಂದೆ? ಕುಡಿಲಿಲ್ಲಮ್ಮ, ಸುಮ್ನೆ ಆಕ್ಟಿಂಗ್ ಮಾಡ್ದೆ. ನಿಜವಾಗ್ಲೂ ನಿನ್ನಾಡೆಗೂ
ಹೌದೇನೋ? ಹೌದು ಕಣೆ. ಅಣ್ಣ, ಐ ಆಮ್ ರಿಯಲಿ ಹ್ಯಾಪಿ ಅಣ್ಣ. ತಂಗಿ, ನನ್ನಿಂದ ನಿಮ್ ಹ್ಯಾಪಿಯೆಸ್ಟ್ ಒಕೇಶನ್ ಹಾಳಾಯ್ತಾ? ಐ ಆಮ್ ಸಾರಿ. ಹೇ, ವೈ ಸಾರಿ? ಇಟ್ಸ್ ಮೋರ್ ಬ್ರೈಟರ್ ನೌ. ಎಲ್ಲಿ ಬ್ರೈಟ್ ಆಗಿದೆ? ಅವರಿಬ್ರು ಮುಖ ನೋಡಿ. ಯು ಆರ್ ರೈಟ್. ಇದು ನಾರ್ತ್ ಗಿದೆ, ಇನ್ನೊಂದು ಸೌತ್ ಗಿದೆ. ಏನ್ ಮಾಡೋದು? ಎಲ್ಲ ಇವನಿಂದಾನೆ. ನೋನೋ, ಎಲ್ಲ ಈ ಕೋತಿಯಿಂದ. ಶಕ್ತಿ, ಅಂಜು ನಿನ್ ಮೇಲೆ ಪ್ರಾಣವೇ ಇಟ್ಕೊಂಡಿದ್ದಾಳೆ. ಡೋಂಟ್ ಡಿಸಪಾಯಿಂಟ್ ಹರ್. ಏನೋ ಏನೋ, ಅಷ್ಟೊಂದು ಪೋಸ್ ಕೊಡ್ತಾ ಇದ್ಯಾ ಯಾವಾಗ್ನಿಂದ? ಏ, ಜೋರಾಗಿ ತಳ್ಳಬೇಡ್ದೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೇಳು, ನನ್ ಮದ್ವೆ ಆಗ್ತೀಯಲ್ವಾ? ಯೋಚನೆ ಮಾಡ್ತೇನೆ. ಏನೋ ಯೋಚನೆ ಮಾಡೋದು, ಒಪ್ಕೊಳ್ಳೋ. ನಾನು ಒಪ್ಕೊಂಡಿಲ್ವಾ? ಯಾಕೋ ಅಷ್ಟು ಗೋಳಿ ಕೋತಿಯಾ? ಪಾಪ, ಅವಳ ಮುಖ ನೋಡು, ಒಪ್ಕೊಳ್ಳೋ. ಹೇಳು, ಆಗ್ಲಿ ಅಂತ ಹೇಳು. ಓಕೆ ಓಕೆ, ಐ ಅಗ್ರಿ. ಜೋರಾಗಿ ಕಚ್ಬಿಡ್ದೆ, ಜೋರಾಗಿ ಕಚ್ಬಿಡ್ರಿ.